ವೆಲ್ಕಮ್ ಟು ಸವಿ ಭೋಜನ. ಇವತ್ತು ನಾನು ನಿಮಗೆ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ನಾದಿನಿ ಮನೆಗೆ ಬಂದಿದ್ದೀನಿ. ಅವ್ರ ಹೆಸರು ಸವಿತಾ ಅಂತ. ತುಂಬ ಸೂಪರಾಗಿ ಮಟನ್ ಬಿರಿಯಾನಿ ಮಾಡ್ತಾರೆ. ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಇಲ್ಲಿ 1.5 kg ಮೇಕೆದು ಮಟನ್ ಇದೆ. ನಂತರ ಇಲ್ಲಿ 1.5 kg ಅಕ್ಕಿ ಇದೆ. ಬಾಸುಮತಿ ರೈಸ್ನ ನೀಟಾಗಿ ತೊಳೆದಿಟ್ಟಿದ್ದೀವಿ 2 ಸಲ. ನಂತರ ಪುದೀನ ಸೊಪ್ಪು, 1/2 ಕಟ್ಟಷ್ಟು ಪುದೀನ ಸೊಪ್ಪನ್ನ ಕಟ್ ಮಾಡಿಕೊಂಡಿದ್ದೀವಿ. 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಕೊಂಡಿರೋದು. 1/2 ಟೇಬಲ್ಸ್ಪೂನ್ ಅಷ್ಟು ಕಸೂರಿ ಮೇತಿ, 1 ಟೇಬಲ್ಸ್ಪೂನ್ ಅಷ್ಟು ಅರಿಶಿನ ಪೌಡರು, ಇದು 1/2 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪೌಡರು, 1/2 ಟೇಬಲ್ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರು. ನಂತರ 1/4 ಕಪ್ಪಷ್ಟು ಮೊಸರು, ಇದು 1/2 ಟೇಬಲ್ಸ್ಪೂನ್ ಅಷ್ಟು ಬೆಣ್ಣೆ. ಇಲ್ಲಿ ನಾನು ಕಡಿ ಮಸಾಲೆಗಳಿದೆ, ಏನಂದರೆ ಪಲಾವ್ ಎಲೆ, ಅನಾನಸು, ಮರಾಠಿ ಮೊಗ್ಗು, ಚಕ್ಕೆ, 1/5 ಏಲಕ್ಕಿ, ಮತ್ತು ಕಲ್ಲುವ, ಲವಂಗ ಇದೆ 1/7. ಇಲ್ಲಿ 1/2 ಈರುಳ್ಳಿ ಮತ್ತು ತಿರ್ಗಾ 1/6 ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀವಿ. ಇದನ್ನು ದೊಡ್ಡ ದೊಡ್ಡ ಕಟ್ ಮಾಡ್ಕೊಂಡಿದ್ದೀವಿ. 1/3 ಈರುಳ್ಳಿ ಇದೆ. ಇಲ್ಲಿ 2 ಟೊಮೆಟೊ, 1 ನಿಂಬೆಹಣ್ಣು, ಇದೊಂದು 3 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಕ್ಕೊಂಡಿರೋದು, ಮತ್ತು ಇದು 1.5 ಇಂಚಷ್ಟು ಶುಂಠಿ ಇದೆ. ತುಪ್ಪ 1/3 ಟೇಬಲ್ಸ್ಪೂನ್ ಅಷ್ಟು, ಎಣ್ಣೆ ಇದು 1/3 ಟೇಬಲ್ಸ್ಪೂನ್ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಒಣಕೊಬ್ಬರಿ ಇಟ್ಕೊಂಡಿದ್ದೀವಿ 1/2 ಹೋಳಾಗಷ್ಟು, 1/4 ಹೋಳಷ್ಟು. ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು. ನಾವು ಕಡ್ಡಿಗಳನ್ನ ಮಾತ್ರ ಈ ರೀತಿ ಬಿಡಿಸಿಟ್ಕೊಂಡಿದ್ದೀವಿ, ಎಳೆ ಕಡ್ಡಿಗಳೆಲ್ಲ. ಇದು ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಇದನ್ನು ಯೂಸ್ ಮಾಡಿ. ಇಲ್ಲಿ ನೋಡಿ, ಇದು ನೀರು. ನಾನು 6 ಲೋಟ ಇದೇ ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿರೋದು. ಇದಕ್ಕೆ 1 ಲೋಟಕ್ಕೆ 1/2 ಲೋಟ ಅಂತ ಹೇಳಿದ್ರೆ ಇದು 9 ಲೋಟ ನೀರಿದೆ. ಪ್ಲಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮಸಾಲೆ ಎಲ್ಲ ರುಬ್ಬಿದಾಗ ಅದರಲ್ಲೂ ನೀರಿನ ಅಂಶ ಬರುತ್ತಲ್ಲ, ಅದನ್ನು ಕೌಂಟ್ ಮಾಡಿಕೊಂಡು ಈಕ್ವಲ್ ಆಗಿ ಹಾಕಬೇಕು. ನಾನು ಅದು ಮಾಡಬೇಕಾದ್ರೆ ನಿಮ್ಗೆ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಪ್ಯಾನ್ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದಾರೆ. ಬಿಸಿ ಆಗಿದೆ. ಈಗ ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆನ ಕಾಯಕ್ಕೆ ಹಾಕೊಂಡಿದ್ದೀವಿ. ಈಗ ಇದಕ್ಕೆ ನೋಡಿ ಸ್ವಲ್ಪ ಈರುಳ್ಳಿ ಹಾಕೊಳ್ತಾ ಇದ್ದೆ. ಹಾಕೊಂಡು 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ತಕ್ಷಣ ಮಟನ್ ಎಲ್ಲನೂ ಹಾಕೊಳ್ಳೋಣ. ಇದಕ್ಕೆ ಅರಿಶಿನ ಪೌಡರು, ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ನಂತರ ಧನಿಯಾ ಪೌಡರು ಸ್ವಲ್ಪ ಸ್ವಲ್ಪ ಹಾಕೊಂಡು 1/2 ಸ್ಪೂನ್ ಅಷ್ಟು ಹಾಕೊಂಡು ಇದನ್ನು ನಂತರ ಉಪ್ಪು ಹಾಕ್ತಾ ಇದ್ದೀವಿ. ಉಪ್ಪು ಎಷ್ಟು ಬೇಕು ಮಟನ್ ಬೇಯೋದಕ್ಕೆ ಹಾಕೊಂಡ್ಬಿಡಿ. ಈಗಲೇ ಚೆನ್ನಾಗಿ ಉಪ್ಪು ಹಿಡಿಯೋ ಥರ ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲೊಂದು 2 ಟೇಬಲ್ಸ್ಪೂನ್ ಅಷ್ಟು ಮೊಸರು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಮೊಸರು ಹಾಕೋದ್ರಿಂದ ಏನಾಗುತ್ತೆ, ಮಟನ್ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಮಟನ್ 1/2 ಭಾಗದಷ್ಟು ನೀರು ಹಾಕ್ಕೊಂಡು ಇದನ್ನು ಮುಚ್ಚಿ ನಾವು ಮಿನಿಮಮ್ 1-4 ವಿಷಲ್ ಕೂಗಿಸ್ಕೊಳ್ತೀವಿ. ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು ಮಟನ್ನು. ನೋಡಿ, ಮಸಾಲೆ ರುಬ್ಬೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಏನು ಮಾಡಿದರೆ, ಬಿಸಿ ಮಾಡಿಕೊಂಡು ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲಿ ನೋಡಿ, ಇದು ಚೆನ್ನಾಗಿ ಬ್ರೌನ್ ಆಗೋ ತನಕ ಹುರ್ಕೊಬೇಕು ಇದನ್ನು. ಇಲ್ಲಿ ನೋಡಿ, ಇದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ಚೆನ್ನಾಗಿ ಬ್ರೌನ್ ಆದರೆ ಮಾತ್ರ ಬಿರಿಯಾನಿ ಸೂಪರಾಗಿ ಬರುತ್ತೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಆ ನಂತರ ಇದಕ್ಕೆ ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿ, ಆಫ್ ಆದ ನಂತರನೇ ಹಾಕೊಬೇಕು ನೀವು ಶುಂಠಿ ಬೆಳ್ಳುಳ್ಳಿನ. ನೋಡಿ, ಈ ರೀತಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು. ನೋಡಿ, ಒಂದು ಮಿಕ್ಸಿ ಜಾರ್ಗೆ ಮಸಾಲೆಗೆ ಈಗ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನೋಡಿ, ನಾವೇನು ಕಟ್ ಮಾಡ್ಕೊಂಡಿದ್ವಿ ಅದ್ರಲ್ಲಿ 1/2 ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋದು ಮಾತ್ರ ರುಬ್ಕೊಳ್ತಾ ಇರೋದು ನಾನು. ನೋಡಿ, ಈಗ ಇದಕ್ಕೆ ಟೊಮೆಟೊ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ರುಬ್ಕೊಳ್ಳೋಣ. ನೋಡಿ, ಇವಾಗ ಇದು ಮಸಾಲೆ ರುಬ್ಬಾಗಿದೆ. ಇದನ್ನು ನಾನೊಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಮಿಕ್ಸಿ ಜಾರ್ಗೆ ಇವಾಗ ನಾನು ಇದು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಫ್ರೈ ಇದನ್ನು ರುಬ್ಕೊಳ್ಳೋಣ. ನುಪ್ಪಾಗಿ ರುಬ್ಬಿರೋ ಪೇಸ್ಟ್ನ ನಾವು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀವಿ. ಮಿಕ್ಸಿಗೆ ನಾನು ಇದು ಒಣಕೊಬ್ಬರಿ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಪೌಡ್ರು ಮಾಡ್ಕೊತೀನಿ, ಯಾಕಂದರೆ ತರಿ ಅರಿಯಲ್ಲ ಆಮೇಲೆ. ಹಾಗಾಗಿ ಪೌಡ್ರ್ ಆದಮೇಲೆ ತರಿ ಆದಮೇಲೆ ಈಗ ಇದಕ್ಕೆ ಏನು ಮಾಡ್ತಾ ಇದ್ದೀವಿ, ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಕಡ್ಡಿಗಳೆಲ್ಲ ತೋರಿಸಿದ್ನಲ್ಲ, ಇದನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೋಡಿ, ಕಲ್ಲುವ, ಏಲಕ್ಕಿ, ಅನಾನಸು, ಮರಾಠಿ ಮೊಗ್ಗು,
ಚಕ್ಕೆ ಪಲಾವ್ ಎಲೆ ಇದು ಅರ್ಧ ಮಾತ್ರ ಹಾಕ್ಬೇಕು ಇನ್ನು ಅರ್ಧ ಒಗ್ಗರಣೆಗೆ ಹಾಕೊಳ್ತೀವಿ ಇದನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ಇದನ್ನು ಹಾಲು ತೆಗೆದಿಟ್ಕೊಳ್ಳೋಣ ಲೂವು ಪಲಾವ್ ಎಲೆ ಅದ್ರ ಹಾಲು ಇದು ರೆಡಿಯಾಗಿದೆ ಈಗ ಇದನ್ನು ನೀರಿನ ಅಳತೆಯಲ್ಲಿ ಕೌಂಟ್ ಮಾಡ್ಕೊಬೇಕಾಗತ್ತೆ ನೀವು ಇದೆಷ್ಟು ಅಳತೆ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ ಒಂದು ಗ್ಯಾಸ್ ಆನ್ ಮಾಡಿಕೊಂಡು ಪಾತ್ರೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನು ಬೆಣ್ಣೆ ನಂತರ ತುಪ್ಪ ನಂತರ ಎಣ್ಣೆ ಎಣ್ಣೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಪಲಾವ್ ಎಲೆ ಕಲ್ಲುವ ಎಲ್ಲನೂ ಹಾಕ್ಕೊಳ್ತಾ ಇದ್ದೀವಿ ಒಗ್ಗರಣೆಗೆ ಹಾಕ್ಕೊಂಡು ಒಂದೆರಡು ಸೆಕೆಂಡ್ಗೆ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಕೆಂಪು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಮಾಡಿಕೊಂಡು ಇದು ಮಾಡ್ಕೊಂಡಿದ್ವಿ ನೋಡಿ ಆ ರುಬ್ಬಿರೋ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿರೋ ಹಸಿ ಮೇಲೆ ಹೋಗೋ ತನಕನೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಸಿವಾಸನೆ ಹೋಗ್ತಾ ಇರುವಂಗೆ ಪುದೀನ ಸೊಪ್ಪು ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಎರಡು ಹಾಕಿ ನೀಟಾಗಿ ಫ್ರೈ ಮಾಡೋಣ ಇಲ್ಲಿ ನೋಡಿ ಇವಾಗ ಅರಶಿನ ಪೌಡರು ಒಂದು ಅರ್ಧ ಟೀಸ್ಪೂನು ನಂತರ ರೆಡ್ ಚಿಲ್ಲಿ ಪೌಡರು ಒಂದೆರಡು ಟೀಸ್ಪೂನು ಧನಿಯಾ ಪೌಡರು ಎರಡು ಟೀಸ್ಪೂನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಫ್ರೈ ಆಗಿದೆ ಈಗ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಟೊಮೆಟೊ ರುಬ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಬೇಕು ಅದರಲ್ಲಿ ಹಸಿಸ್ ಮೇಲೆ ಹೋಗೋ ತನಕನೂ ನೋಡಿ ಇವಾಗ ಇದು ಹಸಿಸ್ ಮೇಲೆ ಹೋದಾದ್ಮೇಲೆ ನಾವು ಅದೇ ಒಣಕೊಬ್ಬರಿ ಮತ್ತು ತಿರ್ಗಾ ಇದು ಕಡಿ ಮಸಾಲೆಗಳು ಮತ್ತು ಕೊತ್ತಂಬರಿ ಪುದೀನ ಸೊಪ್ಪು ಕಡ್ಡಿಗಳೆಲ್ಲ ರುಬ್ಕೊಂಡಿದ್ವಲ್ಲ ಅದು ಹಾಲು ತೆಕ್ಕೊಂಡಿದ್ದೀನಿ ರುಬ್ಬಾದ್ಮೇಲೆ ಆ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಉರಿ ಜಾಸ್ತಿನೇ ಇರಬೇಕು ನೋಡಿ ಅದರಲ್ಲಿರೋ ಹಸಿಸ್ ಮೇಲೆಲ್ಲ ಹೋದಾದ್ಮೇಲೆ ಈಗ ಬೇಯಿಸ್ಕೊಂಡಿರುವಂಥ ಮಟನ್ ಹಾಕ್ತಾ ಇದ್ದೀವಿ ನೀರು ಹಾಕ್ತಾ ಇಲ್ಲ ಜಸ್ಟ್ ಮಟನ್ ಮಾತ್ರ ಹಾಕ್ತಾ ಇರೋದು ಚೆನ್ನಾಗಿ ಹುರ್ಕೊಬೇಕು ಇದು ಮಸಾಲೆಯಲ್ಲಿ ಚೆನ್ನಾಗಿ ಹುರಿಬೇಕು ಮಸಾಲೆ ಎಲ್ಲ ಆ ಮಟನ್ ಪೀಸಿಗೆ ಇಳಿಬೇಕು ಆ ಥರ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಈಗ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಅದನ್ನು ಹಾಕ್ತಾ ಇದ್ದೀವಿ ಇದು ಅಕ್ಕಿನ ನೆನೆಸಿಲ್ಲ ಜಸ್ಟ್ ಎರಡು ಸಲ ವಾಶ್ ಮಾಡಿಟ್ಟಿರೋದು ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇರಬೇಕು ಇದನ್ನು ನೋಡಿ ಚೆನ್ನಾಗಿ ಮಸಾಲೆ ಜೊತೆ ಅಕ್ಕಿ ಹೊಂದ್ಕೊಳ್ಳೋಂಗೆ ಹಾಕಬೇಕು ಈಗ ನೋಡ್ತಾ ಇರ್ಬೋದು ನಾನು ಇಲ್ಲಿ ಮಟನ್ ಬೇಯಿಸಿದ್ವಲ್ಲ ಕುಕ್ಕರಲ್ಲಿ ಆ ನೀರು ಅಳತೆನೂ ಹಾಕ್ಕೊತಾ ಇದ್ದೀವಿ ಯಾಕಂದರೆ ಅದು ಒಂದು ಅಳತೆ ಒಂದು ಹಾಕಿದ್ದೀವಿ ನೋಡಿ ಎರಡು ಆಯಿತಾ ಇದೇ ನೆಕ್ಸ್ಟು ಇನ್ನು ಮಿಕ್ಕಿರೋ ಆರು ಲೋಟ ನೀರು ಹಾಕ್ಕೊಳ್ತೀವಿ ಇದಕ್ಕೆ ಒಂಬತ್ತು ಭಾಗದಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಕಸೂರಿ ಮೇತ್ನ ಕೈಯಿಂದ ಈ ರೀತಿ ರಬ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ ಹಸಿರು ಉಪ್ಪು ರುಚಿಗೆ ಮಟನ್ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ದಯವಿಟ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ನಿಂಬೆ ರಸ ನಿಂಬೆಹಣ್ಣು ಚೆನ್ನಾಗಿ ಕಿವುಚ್ಕೊಂಡು ಹಾಕ್ತಾ ಇದ್ದೀವಿ ಎಲ್ಲನೂ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ನೋಡಿ ಈಗ ಮೇಲೆ ಮುಚ್ಚಿ ಇದನ್ನು ಚೆನ್ನಾಗಿ ನೋಡಿ ಮೇಲೆ ಮುಚ್ಚಿ ನಾನು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಗ್ಯಾಸ್ನ ಮೀಡಿಯಮ್ ಫ್ಲೇಮಾಗಿಟ್ಟು ನಾನು ಇದನ್ನು ಕುಕ್ ಮಾಡ್ತಾ ಇದ್ದೀನಿ ನೀಟಾಗಿ ಅನ್ನ ಆಗೋ ತನಕನೂ ಇದನ್ನು ನೀಟಾಗಿ ಕುಕ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೆಂದು ಅನ್ನ ಎಲ್ಲ ಆಗಿದೆ ಉದುದ್ರಾಗೆ ರೆಡಿಯಾಗಿದೆ ಬಿರಿಯಾನಿ ಈಗ ಇದನ್ನು ಸರ್ವ್ ಮಾಡ್ಕೊಳ್ತೀವಿ ನೋಡಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ನೀವು ಸಹ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ ಥ್ಯಾಂಕ್ ಯು